Hi dear students, welcome back to my next video class of the chapter name differentiation. This is the fifth class of the differentiation. In the previous video we already discussed about explicit equation and implicit equation, or explicit function or implicit function. So recall the definition of explicit function and also the implicit function. What is explicit function anta kelidaga, explicit equation or explicit function? An equation or the function of the form, a function of the form y equal to expression with x, helikottidini previous class nalli y one side iddu ನೆಲ್ಲ ಎಕ್ಸ್ನ ಟರ್ಮ್ಸ್ಗಳು ಮತ್ತೊಂದು ಸೈಡ್ನಲ್ಲಿದ್ದರೆ ಅದನ್ನು ಏನಂತ ಕರಿತೀವಿ ಅಂತ ಅಂದರೆ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಆರ್ ಎಕ್ಸ್ಪ್ಲಿಸಿಟ್ ಈಕ್ವೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವೈ ದಟ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್. ಅದೇನಾದರೂ ಸೈನ್ ಎಕ್ಸ್ ಪ್ಲಸ್ ವೈ ದಟ್ ಈಕ್ವಲ್ ಟು ಎಕ್ಸ್ ಅಂತ ಇತ್ತು ಅಂತಂದರೆ ವೈ ದಟ್ ಈಕ್ವಲ್ ಟು ಏನಂತ ಬರೆಯೋದು, ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂತ ಬರೆಯೋದು. ಹಾಗಾದರೆ ವೈ ದಟ್ ಈಕ್ವಲ್ ಟು ವೈ ಒಂದು ಸೈಡಲ್ಲಿದ್ದು, ವೈ ಆಸ್ ಸಬ್ಜೆಕ್ಟ್ ಆ್ಯಂಡ್ ಎಕ್ಸ್ಪ್ರೆಷನ್ ವಿತ್ ಎಕ್ಸ್ ಆರ್ ಆನ್ ದಿ ಅದರ್ ಸೈಡ್, ಸಚ್ ಎ ಟೈಪ್ ಆಫ್ ಫಂಕ್ಷನ್ ಆರ್ ಸಚ್ ಎ ಟೈಪ್ ಆಫ್ ಈಕ್ವೇಷನ್ ಇಸ್ ಸೋ ಕಾಲ್ಡ್ ಆ್ಯಸ್ ಎಕ್ಸ್ಪ್ಲಿಸಿಟ್ ಈಕ್ವೇಷನ್. ನೆಕ್ಸ್ಟ್ ವಿ ಮೂವ್ ಟು discussing implicit equation or implicit function. An equation of the form f of x comma y and equation of the form f of x comma y that equal to 0, in which it is not possible to express y directly in terms of x. ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ ಮಕ್ಕಳ, ವೈನ ಒಂದು ಸೈಡ್ ಇಟ್ಕೊಂಡು ಎಕ್ಸ್ನ ಸಿಂಪ್ಲಿಫೈ ಮಾಡೋಕ್ಕೆ ಆಗಲ್ಲ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಸಾಲಲ್ಲ, ಅದಕ್ಕೋಸ್ಕರ ನೀವೇ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳಿ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ದಟ್ ಈಕ್ವಲ್ ಟು 3a xy ಆಗುತ್ತೆ. ದಿಸ್ ಇಸ್ ವೈ ದಿಸ್ ಇಸ್ ದಿ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ಇಂಪ್ಲಿಸಿಟ್ ಈಕ್ವೇಷನ್. ಸೀಕೆಂಟ್ ಆಫ್ ಎಕ್ಸ್ ಪ್ಲಸ್ ವೈ ದಟ್ ಈಕ್ವಲ್ ಟು xy, ದಿಸ್ ಇಸ್ ಆಲ್ಸೋ one of the example for implicit equation. When we observing these examples, in these examples x and y are mixed throughout the equation. X matte y galu enagide iruvanta equation alella mix aagibide. For example, barena x square y plus xy square ಪ್ಲಸ್ ವೈ ದಟ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ದಟ್ ಈಕ್ವಲ್ ಟು 0. ಇನ್ ದಿಸ್ ಈಕ್ವೇಷನ್ ಥ್ರೂಟ್ ದಿ ಈಕ್ವೇಷನ್ ಎಕ್ಸ್ ಆ್ಯಂಡ್ ವೈಸ್ ಆರ್ ಮಿಕ್ಸ್ಡ್ ಟುಗೆದರ್. ಸಚ್ ಎ ಟೈಪ್ ಆಫ್ ಈಕ್ವೇಷನ್ ಇಸ್ ಸೋ ಕಾಲ್ಡ್ ಆಸ್ ಎಂತ ಕರಿತೀವಿ, ಇಂಪ್ಲಿಸಿಟ್ ಈಕ್ವೇಷನ್. ಹಾಗಾದರೆ ಕನ್ಸಿಡರ್ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ಇಂಪ್ಲಿಸಿಟ್ ಈಕ್ವೇಷನ್ ಈಸ್ x cube plus y cube that is equal to x ಅಂತ ತಗೊಂಡಿರೋಣ. ಹಾಗಾದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ದ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ದಟ್ ಈಕ್ವಲ್ ಟು ಎಕ್ಸ್ ವೈ ಸ್ಕ್ವೇರ್ ಅಂತ ತಗೊಳ್ಳೋಣ. ಈ ಈಕ್ವೇಷನಲ್ಲಿ ನಾವು ಡಿರೈವೇಟಿವ್ ಮಾಡಿದ್ರೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಏನು ಡಿರೈವೇಟಿವ್ ಬರುತ್ತೆ, ಏನು ಮಾಡಬೇಕು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಡಿವೈ ಬೈ ಡಿ ಎಕ್ಸ್ ಅನ್ನು ಫೈಂಡ್ ಔಟ್ ಮಾಡಿದ್ರೆ ಸಚ್ ಎ ಟೈಪ್ ಆಫ್ ಡಿಫ್ರೆನ್ಷಿಯೇಷನ್ ಇಸ್ ಸೋ ಕಾಲ್ಡ್ ಆಸ್ ದಿ ಡಿಫ್ರೆನ್ಷಿಯೇಷನ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್. ದಿ ಡಿರೈವೇಟಿವ್ ಆಫ್ ದಿ ಫಂಕ್ಷನ್ ಆಫ್ ದಿ ಫಾರ್ಮ್ ಎಫ್ ಆಫ್ ಎಕ್ಸ್ ಕಾಮಾ ವೈ ದಟ್ ಈಕ್ವಲ್ ಟು 0. To find out dy by dx, differentiating the given equation with respect or the function with respect to x on both sides, such a type of
derivative is so called as differentiation of the implicit function. Students, please be noted, we already know that some formulas of derivatives. Derivative of x power n with respect to x is n times of x power n minus 1. And the derivative of sin x is cos x. ಕೆಲವು ಎಕ್ಸಾಂಪಲ್ಸ್ ಬರೋಣ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಆಲ್ವೇಸ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ ಒನ್. ಹಾಗಾದರೆ ವಾಟ್ ಈಸ್ ದಿ ಡಿರೇವೇಟಿವ್ ಆಫ್ ವೈ ಪವರ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್? ಡಿರೇವೇಟಿವ್ ಆಫ್ ಎಕ್ಸ್ ಪವರ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಎನ್ ಟೈಮ್ಸ್ ಆಫ್ ಎಕ್ಸ್ ಪವರ್ ಎನ್ ಮೈನಸ್ ಒನ್. ಬಟ್ ಹಿಯರ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಪವರ್ ಎನ್ is also same as to that of the formula. This is also becomes n times of y power n minus 1. Aadre with respect to x matter in the by using chain rule, the derivative of y with respect to x is enagutte dy by dx. Dy by dx anta baribodu, y dash anta baribodu, athava y1 anta express maadabodu. ಹಾಗಾದರೆ ದಿ ಡಿರೈವೇಟಿವ್ ಆಫ್ ಎಕ್ಸ್ ಪವರ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಎನ್ ಟೈಮ್ಸ್ ಆಫ್ ಎಕ್ಸ್ ಪವರ್ ಎನ್ ಮೈನಸ್ ಒನ್, ಬಟ್ ದಿ ಡಿರೈವೇಟಿವ್ ಆಫ್ ವೈ ಪವರ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಎನ್ ಟೈಮ್ಸ್ ಆಫ್ ವೈ ಪವರ್ ಎನ್ ಮೈನಸ್ ಒನ್ ಇಂಟು ಡಿ ವೈ ಬೈ ಡಿ ಎಕ್ಸ್. ಡಿರೈವೇಟಿವ್ ಆಫ್ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಒನ್ ಡಿವೈಡ್ ಬೈ ಟೂ ರೂಟ್ ಎಕ್ಸ್, ಆದರೆ ದಿ ಡಿರೈವೇಟಿವ್ ಆಫ್ root y with respect to x is enagutte 1 divided by 2 root y into dy by dx into dy by dx. The derivative of a power x with respect to x, the derivative of a power x with respect to x is a power x into log a base e. A power x into log a base e, and also the derivative of a power y with respect to a, x is a power y with respect to x is a power y into log a base e into the derivative of y with respect to x is dy by dx. Similarly, the derivative of sin x with respect to x, the derivative of sin x with respect to x is cos x, but the derivative of cos x cos y ala sin y with respect to x is cos y into dy by dx. The derivative of similarly the derivative of tan y with respect to x is minus secant square y into dy by dx, and also the derivative of cosecant y with respect to x, the derivative of cosecant y with respect to x is minus cosecant y into cot y into dy by dx. These are the some examples to find out the derivative of the y with respect to, the derivative of y with respect to x, the derivative of y with respect to x. Next we will discussing some problems on implicit function, exercise problems on implicit function. Hagadre, the first problem in the exercise is find dy by dx. If the given equation is 2x plus 3y that equal to sin x, 2x plus 3y that equal to sin x, 2x plus 3y that equal to sin x. Find the derivative of the equation anta kelabodu athava examiner kelodu ide reetili find dy by dx antane. Hagadre find dy by dx, if the given function is 2x plus 3y that equal to sin x. ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನು ಮಾಡಬೇಕು,
ಅದೇ ಎಕ್ಸ್ಪ್ಲಿಸಿಟ್ ಈಕ್ವೇಷನಲ್ಲಿ ಏನು ಮಾಡ್ತಾ ಇದ್ರಿ, ಲೆಟ್ ವೈ ದ ಟಿ ಈಕ್ವಲ್ ಟು ಅಂತ ತಗೊಳ್ತಾ ಇದ್ರಿ, ಅಥವಾ ಲೆಟ್ ಎಫ್ ಆಫ್ ಎಕ್ಸ್ ಅಂತ ತಗೊಳ್ತಾ ಇದ್ರಿ. ಆದರೆ ಇಲ್ಲಿ ಈಕ್ವೇಷನ್ನೇ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್ ಮಾಡಬೇಕು. ಹಾಗಾದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್, ಟೂ ಟೈಮ್ಸ್ ಆಫ್ ಟೂ ಈಸ್ ದಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇರೋದ್ರಿಂದ ವಿ ನೋ ದಟ್ ದಿ ಡಿ ಬೈ ಡಿ ಎಕ್ಸ್ ಆಫ್ ಕೆ ಇಂಟು ಎಫ್ ಆಫ್ ಎಕ್ಸ್ ಇಸ್ ಆಲ್ವೇಸ್ ಕೆ ಟೈಮ್ಸ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್. ಹಾಗಾದರೆ ಇಯರ್ ದಿ ಕೋಎಫಿಷಿಯಂಟ್ ಇಸ್ ಟೂ, ಟೂ ಟೈಮ್ಸ್ ಆಫ್ ದಿ ಡಿರೈವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಒನ್, ದಿ ಡಿರೈವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಒನ್, ಪ್ಲಸ್ ತ್ರೀ ಟೈಮ್ಸ್ ಆಫ್ ದಿ ಡಿರೈವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ denoted by dy by dx, that is equal to the derivative of sin x with respect to x is enagutte cos x, the derivative of sin x with respect to x is cos x. Hagaadre 2 times of 1 is 2 plus 3 into dy by dx, that is equal to cos x agutte. ee 2 na now transpose madidre right side tagondodre we get 3 times of dy by dx, that is equal to cos x minus 2 agutte. Adre namage bekagiro only dy by dx. Adinda by cross multiplication or divide by 3 on both sides, we get dy by dx, that is equal to dy by dx, that is equal to cos x minus 2 divide by enagutte 3. Find dy by dx. If the given equation is 2x plus 3y, that is equal to sin x antandaga, first en maadbekagutte differentiate with respect to x on both sides maadbeku. The derivative of x with respect to x is 1, 2 is the coefficient of x, as it is hegide hage bariri, 3 is the coefficient of y, hegide hage barkondo, the derivative of y with respect to x is dy by dx agutte, that is equal to the derivative of sin x with respect to x is cos x. On transposing 2, we get 3 times of dy by dx, that is equal to cos x minus 2 agate. By cross multiplication, we get dy by dx, that is equal to cos x minus 2 divided by 3. Next, we move on second problem of this exercise. The second problem is, find dy by dx if 2x plus 3y, that is equal to sin y. 2x plus 3y, that is equal to sin y. Solution maadvaage en maadbeku, first step nalli differentiate with respect to x on both sides anta taru kelirode adanna find dy by dx anta. And the differentiate with respect to x on both sides anta baradu differentiate with respect to x on both sides, the derivative of x with respect to x is 1 and the derivative of y with respect to x is dy by dx, that is equal to the derivative of sin is cos y. By using chain rule, the derivative of y with respect to x is dy by dx. Here the coefficient of x is 2 plus the coefficient of y is 3. Ili middle is equal sign de equal akona. 2 times of 1 is 2 plus 3 dy by dx, that is equal to cos y times of dy by dx. On grouping the terms of dy by dx, we get 2, that is equal to 2 is equal to cos y into dy by dx minus 3 times of dy by dx. Cos y into dy by dx minus 3 times of dy by dx. 2 as it is aage barkolana, that is equal to, here in the right side, dy by dx is taken as a common factor. We get dy by dx times of cos y minus 3 agate.
cos y minus 3. Divide by cos y minus 3 on both sides, we get 2 by cos y minus 3, that is equal to dy by dx, dy by dx. This is the derivative of the given implicit equation 2x plus 3y, that is equal to sin y. First ten madbeku, differentiate with respect to x on both sides madi. The derivative of x with respect to x is 1, here the coefficient is 2, plus the derivative of y with respect to x is dy by dx, here the coefficient is 3, that is equal to the derivative of sin with respect to x is cos y agate, sin y with respect to x is cos y, adre x illa ili y irodinda, y is also the one of the variable with respect to x, differentiate madre dy by dx agate. Then 2 plus 3 times of dy by dx, that is equal to cos y into dy by dx agate. On grouping the terms of dy by dx in one side, we get 2, that is equal to cos y into dy by dx minus 3 into dy by dx. Dy by dx is taken as a common factor, we get dy by dx times of cos y minus 3, that is equal to 2. By cross multiplication, we get dy by dx as 2 divided by cos y minus 3. Next, we move on. Next problem of this exercise is find the derivative of the function xy, ax plus ax plus by square, ax plus by square, that is equal to cos y. Ax plus by square, that is equal to cos y. Enanta keltare, find examinal kelo antadu, find dy by dx of the function, or find the find dy by dx of the given equation. Here the given equation is ax plus by square, that is equal to cos y. First step nalli en madbeku anta helkottidini, differentiate with respect to x on both side, differentiate with respect to x on both side, we get the derivative of x with respect to x is 1 into the, here the coefficient is a, plus b is coefficient aage barkarana, the derivative of x square antandre 2x agutte with respect to x, the derivative of x square is 2x with respect to x, but here the derivative of y square with respect to x is 2y into chain rule upayogisbekagutte dy by dx. Artha aagta idya, the differentiation of x square is 2x, the derivative of y square is 2y into chain rule upayogisi with respect to x madodinda dy by dx, that is equal to the derivative of cos is minus sin y into the derivative of y with respect to x is dy by dx. On grouping the terms of dy by dx, we get, on transposing plus a, we get b 2y into dy by dx plus sin y into dy by dx, that is equal to minus a agate, plus a right side odaga minus a agate, minus sin y dy by dx na left side tandaga b 2y dy by dx plus minus it is plus agate, plus sin y into dy by dx agate. In left side, dy by dx is taken as a common factor, dy by dx times of, we get 2by, b2y under one day, 2by under one day, plus sin y, that is equal to minus a agate, minus a. By cross multiplication, we get dy by dx, that is equal to minus a divided by 2by plus sin y agate. This is the derivative of the given function ax plus by square, that is equal to cos y. First n madbeku, differentiate with respect to x on both sides madbeku, the derivative of x with respect to x is 1, a is coefficient barkole, plus b aage copy madi, the derivative of x square andre 2x agate, the derivative of y square with respect to x madodinda 2y into dy by dx agate, that is equal to the derivative of cos with respect to x is minus sin,
y ಇರೋದ್ರಿಂದ ಮೈನಸ್ ಸೈನ್ ವೈ ಆಗುತ್ತೆ, ಅದೇ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇರೋದ್ರಿಂದ ಇಂಟು ಡಿ ವೈ ಬೈ ಡಿ ಎಕ್ಸ್ ಬರ್ಕೋಬೇಕಾಗುತ್ತೆ. ಆನ್ ಗ್ರೂಪಿಂಗ್ ದಿ ಟರ್ಮ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್, ಟು ಬಿ ವೈ ಡಿ ವೈ ಬೈ ಡಿ ಎಕ್ಸ್ ಒಂದು ಸೈಡ್ ಬರ್ಕೊಂಡು ಮೈನಸ್ ಸೈನ್ ವೈ ಡಿ ವೈ ಬೈ ಡಿ ಎಕ್ಸ್ನ ಲೆಫ್ಟ್ ಸೈಡ್ ತಂದರೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಇದ್ದಿದ್ದು ಇಟ್ ಬಿಕಮ್ಸ್ ಪ್ಲಸ್ ಸೈನ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಆನ್ ಟ್ರಾನ್ಸ್ಪೋಸಿಂಗ್ ಪ್ಲಸ್ ಎ ಇಂಟು ಒನ್ ಇಸ್ ಎ, ಆನ್ ಟ್ರಾನ್ಸ್ಪೋಸಿಂಗ್ ಪ್ಲಸ್ ಎ ಇಟ್ ಬಿಕಮ್ಸ್ ಮೈನಸ್ ಎ, ದೇರ್ ಫೋರ್ ಇಯರ್ ಇನ್ ಲೆಫ್ಟ್ ಸೈಡ್ ಡಿವೈ ಬೈ ಡಿ ಎಸ್ ಡಿವೈ ಬೈ ಡಿ ಎಕ್ಸ್ ಇಸ್ ಟೇಕನ್ ಎಸ್ ಎ ಕಾಮನ್ ಫ್ಯಾಕ್ಟರ್, ಡಿವೈ ಬೈ ಡಿ ಎಕ್ಸ್ ಟೈಮ್ಸ್ ಆಫ್ ವಿ ಗೆಟ್ ಟು ಬಿ ವೈ ಪ್ಲಸ್ ಸೈನ್ ವೈ ದಟ್ ಈಕ್ವಲ್ ಟು ಮೈನಸ್ ಎ. ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಡಿವೈ ಬೈ ಡಿ ಎಕ್ಸ್ ದಟ್ ಈಕ್ವಲ್ ಟು ಮೈನಸ್ ಎ ಬೈ ಟು ಬಿ ವೈ ಪ್ಲಸ್ ಸೈನ್ ವೈ ಬರುತ್ತೆ. ಈ ಮುಂದಿನ ಪ್ರಾಬ್ಲಮ್ಗಳನ್ನ ಮುಂದಿನ ವಿಡಿಯೋನಲ್ಲಿ ನಾವು ಮಾಡ್ತಾ ಹೋಗೋಣ.